ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಮುಖದಲ್ಲಿ ಬಂಗು ಪಿಗ್ಮೆಂಟೇಷನ್ ಆಗಿದ್ದರೆ ಪಿಂಪಲ್ಸ್ ಮಾರ್ಕ್ಸು ಪಿಂಪಲ್ಸ್ ಇದ್ದರೆ ಮುಖ ಕಪ್ಪಗಿದೆ ಬೆಳ್ಳಗಾಗಬೇಕು ಅಂತ ಆಸೆ ಇದ್ರೆ ಈ ರೆಮಿಡಿನ ಟ್ರೈ ಮಾಡಿ ಮೊದಲನೇ ಸಲ ಬಳಸ್ದಾಗಲೇ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಯಾವುದೇ ಖರ್ಚಿಲ್ಲದೆ ನಿಮ್ಮ ಸ್ಕಿನ್ನನ್ನು ನೀವು ಹೆಲ್ದಿ ಮಾಡ್ಕೊಳ್ಬೋದು ವೈಟ್ ಮಾಡ್ಕೊಳ್ಬೋದು ಬಂಗು ಪಿಗ್ಮೆಂಟೇಷನನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೊಳ್ಬಹುದು ಅದಕ್ಕೆ ನಾನು ಒಂದು ಆಲೂಗೆಡ್ಡೆಯನ್ನು ತಗೊಂಡು ಅದನ್ನು ಸಿಪ್ಪೆ ತೆಗೆದು ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ಸನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ನೇಹಿತರೆ ಸ್ಕಿನ್ನನ್ನು ಹೆಂಗ್ ಮಾಡೋದ್ರ ಜೊತೆಗೆ ಪಿಗ್ಮೆಂಟೇಷನನ್ನು ಕೂಡ ನಿವಾರಣೆ ಮಾಡುತ್ತೆ ಅದಕ್ಕೆ ನಾನು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ಇದು ಎಲ್ಲರ ಸ್ಕಿನ್ಗೂ ಸೂಟ್ ಆಗುತ್ತೆ ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಉಂಟಾಗೋದಿಲ್ಲ ನಂತರ ಇದ್ರ ಜೊತೆಗೆ ಟೊಮೆಟೊ ಬೇಕಾಗತ್ತೆ ನಾನು ಅರ್ಧ ಆಲೂಗೆಡ್ಡೆ ಅರ್ಧ ಟೊಮೆಟೊವನ್ನು ತೊಗೊಂಡಿದ್ದೀನಿ ಅರ್ಧ ಭಾಗದಷ್ಟು ಟೊಮೆಟೊವನ್ನು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡೋದ್ರ ಜೊತೆಗೆ ಪಿಂಪಲ್ಸ್ ಬರದಂತೆ ತಡೆಗಟ್ಟುತ್ತೆ ಪಿಂಪಲ್ಸನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಪಿಗ್ಮೆಂಟೇಷನ್ಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ನಂತರ ಗುಲಾಬಿ ರೋಸ್ ರೋಸ್ ಪೆಟಲ್ಸನ್ನು ತೊಗೊಳ್ತಾ ಇದ್ದೀನಿ ಇದು ಕೂಡ ಪಿಗ್ಮೆಂಟೇಷನ್ಗೆ ತುಂಬಾ ಪ್ರಯೋಜನಕಾರಿ ಇದು ಕೂಡ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸ್ಕಿನ್ನಲ್ಲಿ ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ ಈ ಮೂರನ್ನು ನೀರನ್ನು ಹಾಕ್ಕೊಳ್ಳ್ದೆ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ರೆಮಿಡಿ ಎಲ್ಲ ಸ್ಕಿನ್ನಿಗೂ ಸೂಟ್ ಆಗುತ್ತೆ ಪುರುಷರು ಮತ್ತು ಮಹಿಳೆಯರು ಎಲ್ಲರೂ ಇದನ್ನು ಬಳಸ್ಬೋದು ನಂತರ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಲ್ಲ ಸ್ಕಿನ್ನಿಗೂ ನಿಮ್ಮ ಸ್ಕಿನ್ನಿಗೇನಾದರೂ ಕಡಲೆ ಹಿಟ್ಟು ಸೂಟ್ ಆಗಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಅಥವಾ ಕಾಳು ಹಿಟ್ಟನ್ನು ನೀವು ತೊಗೊಳ್ಬೋದು ಒಂದು ಬೌಲ್ಗೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಒಂದು ಪ್ಯಾಕ್ ಅದಕ್ಕೆ ಬರೋ ರೀತಿ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ ಉಳಿದಿದ್ದನ್ನು ನೀವು ಫ್ರಿಜ್ಜಲ್ಲಿಟ್ಟು ಪ್ರತಿದಿನ ಅದನ್ನು ನೀವು ಬಳಸ್ಬೋದು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಬಿಟ್ಟು ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅದು ಡ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಡೆಡ್ ಸ್ಕಿನ್ಸು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಎಲ್ಲಿ ಬಂಗು ಅಥವಾ ಕಲೆಗಳು ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೀವು ಮಸಾಜ್ ಮಾಡಿ ನಂತರ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡಿ ನಂತರ ಒಂದು ಫೋರ್ ಅವರ್ಸ್ ಆದರೂ ಸೂಪನ್ನು ಬಳಸಬೇಡಿ ಆದಷ್ಟು ರಾತ್ರಿ ಟೈಮ್ ಮಲ್ಗೋದಕ್ಕಿಂತ ಮುಂಚೆ ಈ ರೆಮಿಡಿನ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಮಲಗಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗತ್ತೆ ವಾಶ್ ಮಾಡಿದ ನಂತರ ಮುಖವನ್ನು ವಾಶ್ ಮಾ ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಅಲೋವೆರಾ ಜೆಲ್ಲಿದ್ದರೆ ಅಪ್ಲೈ ಮಾಡ್ಕೊಳ್ಳಿ ಆವಾಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ತುಂಬ ಒಳ್ಳೆ ರೆಮಿಡಿ ಬಂಗು ಅಥವಾ ಪಿಗ್ಮೆಂಟೇಷನ್ ಏನಂತ ಹೇಳ್ತೀವಿ ಅದಿರೋರಷ್ಟೇ ಅಲ್ಲ ಎಲ್ಲರೂ ಇದನ್ನು ಬಳಸ್ಬೋದು ಸ್ಕಿನ್ ವೈಟ್ ಕೂಡ ಆಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಆಶ್ಚರ್ಯ ಪಡ್ತೀರಾ ಅಂಥ ರಿಸಲ್ಟು ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ